हेलो फ्रेंड्स, वेलकम बैक टू अवर चैनल। हेगिदीरा एल्लरू? एल्लरू चेन्नागिदीरा अंत अंदुकोंडिदीनि फ्रेंड्स। नानू अष्टे चेन्नागिदीनि। इवत्तु एल्लिगे बंदिदीनि अंतंद्रे आचार्य अंगडिगे बंदिदीनि। एनक्कप्प अंतंद्रे आचार्य अंगडिगे एनक्के बर्तारे, ಏನಾದರೂ ರಿಪೇರಿ ಕೆಲಸಗಳಿದ್ದರೆ ಬರ್ತಾರೆ। ಸೊ ಹಾಗಾಗಿ ಇವತ್ತು ನಾನು ಮೊನ್ನೆ ಲಕ್ಷ್ಮೀ ಮುಕುಟ ತೊಗೊಂಡಿದ್ನಲ್ವಾ, ಹಾಗಾಗಿ ಕಿವಿಗೆ ಓಲೆ ಇಡೋದಕ್ಕೆ ತೊಗೊಂಡು ಬಂದಿದ್ದೆ। ಸೊ ಇಲ್ಲಿ ನೋಡಿ ಈಗ, ಸೊ ಹೇಗೆ ಹೋಲ್ ಮಾಡ್ತಾರೆ ಎಲ್ಲದನ್ನು ತೋರಿಸ್ತೀನಿ, ಹಾಗೆ ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲನೂ ತೋರಿಸ್ತೀನಿ। ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್। ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಹಾಗೆಯೇ ತುಂಬ ಜನ ಕೇಳಿದ್ರಿ ಮೂಗುತಿಗೂ ಹಾಗೆಯೇ ಹೋಲ್ ಇಡಿಸಿ ಅಂತ। ಮೂಗುತಿಗೆ ನನಗೆ ಯಾಕೋ ಸರಿ ಬರಲಿಲ್ಲ, ಅಕಸ್ಮಾತ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಮೂಗುತಿ ಇಡಿಸ್ಲಿಲ್ಲ। ಹಾಗೇ ಇಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ। ಸೊ ಆಚಾರ್ಯ ಅಂಗಡಿಗಳಲ್ಲಿ ಅಂದರೆ ಇಲ್ಲಿ ಇವರು ಗೋಲ್ಡ್ ಸಹ ಮಾಡಿಕೊಡ್ತಾರೆ, ಏನಾದರೂ ಆರ್ಡರ್ ಕೊಟ್ಟಿದ್ದೀವಿ ಅಂದರೆ ಅದನ್ನು ಮಾಡ್ತಾರೆ। ಇದೆಲ್ಲ 1 ಗ್ರಾಮ್ ಗೋಲ್ಡ್ದು। ಸೊ ನೋಡ್ತಾ ಇದ್ದೀರಲ್ವ, ಬಳೆಗಳಿಂದ ಹಿಡಿದು ಸರಗಳಿಂದ ಹಿಡಿದು ಏನು ಬೇಕೋ ಎಲ್ಲನೂ ಇದೆ। ಸೊ ಈ ನೆಕ್ಲೆಸ್ಸು ನೋಡಿ, ಅದು 1 ಗ್ರಾಮ್ ಗೋಲ್ಡೇ। ಸೊ ಇಲ್ಲಿ ಅವಲಕ್ಕಿ ಸರ ಇಂದ ಹಿಡಿದು ಎಲ್ಲನೂ ಇತ್ತು। ಸೊ ಆಚಾರ್ಯ ಅಂಗಡಿಯಲ್ಲಿ ಇದೆಲ್ಲ ಇಟ್ಟಿರ್ತಾರೆ, ಹಾಗೆಯೇ ಅವರು ಏನಾದರೂ ಆರ್ಡ್ರ್ ಕೊಟ್ಟಿದ್ದೀವಿ ಅಂದರೆ ಮಾಡಿ ಗೋಲ್ಡ್ ಆಗಲಿ ಬೆಳ್ಳಿ ಆಗಲಿ ಎಲ್ಲನೂ ಮಾಡಿಕೊಡ್ತಾರೆ। ಸೊ ಇವಾಗ ಕಿವಿನ ಹೋಲ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಫ್ರೆಂಡ್ಸ್ ನಾನು ಕಿವಿಗೆ ಓಲೆ ಕೂಡ ಇಟ್ಟು ನೋಡ್ತೀನಿ। ಸೊ ಅದನ್ನು ಅದನ್ನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ। ಹಾಗೆಯೇ ಸೈಡಲ್ಲಿ ಟ್ರೇಯಲ್ಲಿ ನೋಡಿ ಫ್ರೆಂಡ್ಸ್, ಒಬ್ಬರು ಆರ್ಡ್ರ್ ಕೊಟ್ಟಿದ್ರಂತೆ, ಅದು ಕಮಲದ ಬೀಜಗಳಿರೋದು, ಅಲ್ಲಿ ಮೆರೂನ್ ಕಲರ್ ಟ್ರೇಯಲ್ಲಿ ಕಮಲದ ಬೀಜಗಳಿದೆ। ಸೊ ಯಾರೋ ಒಬ್ಬರು ಅದನ್ನು ಆರ್ಡ್ರ್ ಕೊಟ್ಟಿದ್ರಂತೆ, ಸೊ ಆ ಸ್ಟ್ರಿಂಗಲ್ಲಿ ಏನು ಇಟ್ಟಿದ್ದಾರಲ್ಲ ಆ ಸ್ಟ್ರಿಂಗಲ್ಲಿ ಅದನ್ನು ಪೋಣಿಸ್ಕೊಡ್ತಾರೆ। ಸೊ 108 ಕಮಲದ ಬೀಜಗಳಿದೆ ಅಲ್ಲಿ, ಅದನ್ನು ಪೋಣಿಸ್ಕೊಡೋ ಫ್ರೆಂಡ್ಸ್। ಇವಾಗ ಲಕ್ಷ್ಮೀನ ಇವಾಗ ಎಲ್ಲರೂ ಕೈಯಲ್ಲಿ ಮುಟ್ಟಿರ್ತಾರೆ, ಹಾಗೆ ನಾವು ಕೂಡ ಎತ್ಕೊಂಡು ಓಡಾಡಿರ್ತೀವಿ, ಹಾಗೆಲ್ಲ ಅದನ್ನೇ ತೊಗೊಂಡೋಗಿ ಹಾಗೆ ಕೂರಿಸೋದಕ್ಕಾಗಲ್ವಲ್ಲ, ಹಾಗಾಗಿ ಫಸ್ಟು ನಾವು ಶುದ್ಧೀಕರಣ ಮಾಡ್ಕೋಬೇಕು। ಶುದ್ಧೀಕರಣ ಮಾಡಿ ಆಮೇಲೆ ನಾವು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು. ಸೊ ನಾನು ಹೀಗೆ ಶುದ್ಧೀಕರಣ ಮಾಡ್ತೀನಿ ಅಂದರೆ, ಫಸ್ಟಿಗೆ ಸೊ ಗೋಮೂತ್ರ ಏನಿದೆ, ಸೊ ಗೋಮೂತ್ರನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ವಾಶ್ ಮಾಡಿ ಆಮೇಲೆ ಅರಿಶಿನದ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪೂಜೆಗೆ ಇಡೋದು. ಸೊ ನಿಮಗೇನಾದರೂ ಬೇರೆ ಟಿಪ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಇವೆರಡನ್ನು ಫಾಲೋ ಮಾಡ್ತೀನಿ. ಸೊ ನಿಮಗೇನಾದರೂ ಗೊತ್ತಿದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ. ಹಾಗೆಯೇ ಇದೆಲ್ಲ ಕಂಪ್ಲೀಟ್ ಆದಮೇಲೆ, ಸೊ ಸುಷ್ಮಾನು ತೊಗೊಂಡಿದ್ದು, ಅವಳೂ ಕಿವಿ ಹೋಲ್ ಮಾಡೋದಕ್ಕೇ ಕೊಟ್ಟಿದ್ದು. ಸೊ ಇಬ್ಬರೂ ಮಾಡಿಸ್ಕೊಂಡ್ವಿ. ಇದು ಮಾಡಿಸೋದಕ್ಕೆ ಎಷ್ಟಪ್ಪ ಆಯಿತು ಅಂತಂದರೆ, ಇಬ್ಬರದ್ದು ಸೇರಿ 150 ಕೊಟ್ವಿ. ಸೊ ಎರಡು ಲಕ್ಷ್ಮೀ ಮುಖವಾಡಕ್ಕೂ 150 ಕೊಟ್ವಿ. ಸೊ ಹೋಲ್ ಮಾಡ್ಕೊಡೋದಕ್ಕೆ ಬೇರೆ ಕಡೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ನೀವೇನಾದರೂ ಮಾಡಿಸಿದ್ರೆ ನಿಮಗೆ ಎಷ್ಟು ತೊಗೊಂಡ್ರು ಹೇಳಿ, ಅಕಸ್ಮಾತ್ ನಾವೇನಾದರೂ ಜಾಸ್ತಿ ಕೊಟ್ಟಿದ್ದೀವ ಏನೋ ಗೊತ್ತಿಲ್ಲ. ಸೊ ಮೂಗುತ್ತಿಗೆ ಏನು ಮಾಡೋದು, ಸ್ಟಿಕ್ಕರ್ ಏನಾದರೂ ಇಡ್ಬೋದಾ ಅದು ಗೊತ್ತಿಲ್ಲ. ಸೊ ಮೂಗುತಿ ಇಡ್ಸೋಣ ಅಂದ್ಕೊಂಡೆ, ಬಟ್ ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ಬಿಡ್ತು. ಸೊ ಮೂಗುತಿ ಬೇಡ ಅಂತ ಮತ್ತು ಆಚಾರ್ಯರೇ ಹೇಳ್ತಿದ್ರು. ಸೊ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತಮ್ಮ. ಸ್ಟಿಕ್ಕರ್ ಏನಾದರೂ ಇದು ಸ್ಟಿಕ್ಕರ್ ಬರ್ತಾರೆ, ಸ್ಟೋನ್ ಸ್ಟಿಕ್ಕರು, ಅದನ್ನು ಇಟ್ಟು ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಸೊ ನೋಡುವ. ಸೊ ಫ್ರೆಂಡ್ಸ್ ಇವಾಗ ನೋಡಿ, ಹೋಲ್ ಎಲ್ಲ ಮಾಡಿದ್ದಾರೆ, ಎರಡು ಸೈಡೂ ಹೋಲ್ ಮಾಡಿದ್ದಾರೆ ನೋಡಿ, ನೀಟಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಇವಾಗ ಓಲೆ ಹಾಕಿ ನೋಡಬೇಕು ಹೆಂಗೆ ಕಾಣುತ್ತೆ ಅಂತ. ಸೊ ಅಲ್ಲಿ ಇನ್ನೊಂದು ಲಕ್ಷ್ಮೀ ಮುಕುಟಕ್ಕೆ ಮಾಡ್ತಿದ್ದಾರೆ, ಅದೆಲ್ಲ ಮಾಡಿದ್ಮೇಲೆ ಮುಗಿಸ್ಕೊಂಡು ತೊಗೊಂಡು ಹೋಗೋದಷ್ಟೇನೆ. ಸೊ ಕ್ಲೀನಾಗಂತೂ ಇದೆ, ಓಲೆ ಹಾಕಿದಾಗ ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ನನಗೆ ಮನೆಗೆ ಹೋಗಿ ಓಲೆ ಹಾಕೋಷ್ಟು ನನಗೆ ಯಾಕೋ ಅಲ್ಲೇ ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ನೋಡಬೇಕು ಅಂತ ಅನಿಸಿ, ಅವ್ರ ಹತ್ರನೇ ಇದ್ದಿದ್ದು ಓಲೆಗಳನ್ನ ತೊಗೊಂಡು ನಾನು ಹಾಕಿ ನೋಡಿದೆ ಹೆಂಗೆ ಕಾಣುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅವ್ರೇ ಕೊಟ್ಟರು, ಎರಡು ಓಲೆ ಕೊಟ್ಟರು. ಸೊ ಹೇಗೆ ಕಾಣುತ್ತೆ ನೋಡಿ, ಇಲ್ಲೇ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲೇ ರೆಡಿ ಮಾಡಿಕೊಡ್ತೀನಿ ಅಂತ. ಹಾಗಾಗಿ ಅಲ್ಲಿ ಅವ್ರ ಹತ್ರ ಇರೋ ಓಲೆನೇ ತೊಗೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ವೈಟ್ ಸ್ಟೋನ್ಸ್ ಇರೋದೇ ಕೊಟ್ಟರು ಫಸ್ಟು, ಆಮೇಲೆ ವೈಟ್ ಸ್ಟೋನೇ ಇದ್ದರೆ ಮತ್ತೆ ಸರಿ ಕಾಣಲ್ವಲ್ಲ,
ಹಾಗಾಗಿ ವೈಟ್ ಸ್ಟೋನ್ದು ಚೆನ್ನಾಗಿ ಕಾಣ್ತಿತ್ತು, ಬಟ್ ವೈಟ್ ಅದು ಮುಖವಾಡನೂ ವೈಟ್ ಬೆಳ್ಳಿದಿತ್ತು ಮತ್ತು ಇದನ್ನು ಸೊ ವೈಟಾಗಿರೋದ್ರಿಂದ ಸೊ ಇದು ಚೆನ್ನಾಗೇ ಕಾಣ್ತಿದೆ, ಬಟ್ ಸೊ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಮತ್ತೆ ಬೇರೆ ಇಯರಿಂಗ್ಸ್ ತಗೊಡಿ ಅಂತ ಹೇಳಿದೆ. ಸೊ ಮತ್ತೆ ಪಾಪ ಬೇರೆ ಇಯರಿಂಗ್ಸ್ ಎತ್ಕೊಟ್ರು, ಮತ್ತು ಅದನ್ನು ಹಾಕಿ ನೋಡಿದೆ ಹೆಂಗೆ ಕಾಣುತ್ತೆ ಅಂಥೇಳಿ. ಸೊ ಫ್ರೆಂಡ್ಸ್ ನೀವು ಹೇಳಿ ಹೆಂಗೆ ಕಾಣ್ತಿದೆ ಓಲೆಗಳು ಹಾಕಿದ್ಮೇಲೆ. ಸೊ ನಾನು ಮನೆಗೆ ಹೋದ್ಮೇಲೆ ಮನೇಲಿರುವಂಥ ಓಲೆಗಳನ್ನ ಹಾಕ್ತೀನಿ. ಸೊ ಗೋಲ್ಡೇ ಹಾಕಬೇಕು ಅಂತ ಏನಿಲ್ಲ, ಸೊ ನಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕೋದು. ಸೊ ನನ್ನ ಹತ್ರ ಸದ್ಯಕ್ಕೆ ಗೋಲ್ಡ್ ಅಂತ ಇರೋದೇ ಒಂದೇ ಒಂದು. ಸೊ ಅದಕ್ಕೆ ಇದನ್ನು ಹಾಕಿ ನೋಡ್ತಾ ಇದ್ದೀನಿ, ಸೊ ಇದೇನಾದರೂ ಆಗುತ್ತಾ ಅಂತ ಹೇಳಿ. ಇವೆಲ್ಲ ಆರ್ಟಿಫಿಷಿಯಲ್ ಫ್ರೆಂಡ್ಸ್, 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಇವೆಲ್ಲ. ನಾನು ಸೊ ಫೈನಲಿ ಇಯರಿಂಗ್ಸ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೀವು ಹೇಳಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು, ಸೊ ತುಂಬಾ ಮುದ್ದಾಗಿ ಕಾಣ್ತಾ ಇತ್ತು ಈ ಓಲೆಗಳಂತೂ. ನಾನು ಸೊ ಮನೆಗೆ ಹೋದ್ಮೇಲೆ ನೋಡ್ತೀನಿ, ಮನೇಲಿರುವಂಥ ಓಲೆಗಳನ್ನ ಹಾಕಿ ನೋಡ್ತೀನಿ, ಅಕಸ್ಮಾತ್ ಏನಾದರೂ. ಅಂದರೆ ಮೊನ್ನೆ ಆರ್ಡ್ರ್ ಮಾಡಿದ್ನಲ್ಲ ಸೊ ಪಾವನಿ ಜ್ಯುವೆಲರ್ಸಿಂದ, ಸೊ ಅದನ್ನೇ ಹಾಕಿ ನೋಡ್ತೀನಿ. ಇನ್ ಕೇಸ್ ಅದು ಸೆಟ್ ಆಗಿಲ್ಲ ಅಂದರೆ ಬೇರೆ ತೊಗೋಬೇಕು. ಇದಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನೋಡಿದ್ರೆ, ತುಂಬ ಮುದ್ದ ಕಾಣ್ತಿದೆ ಅಲ್ವಾ. ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ರೆ ಅಂತೂ ಸಾಕ್ಷಾತ್ ತುಂಬ ಚೆನ್ನಾಗಿ ಕಾಣುತ್ತೆ. ಓಲೆಗಳು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ ಫ್ರೆಂಡ್ಸ್. ನನಗಂತೂ ಇಷ್ಟ ಆಯಿತು, ನಿಮ್ಗೆ ಏನು ಅನ್ನಿಸ್ತು ನನ್ನ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫೈನಲಿ ಬಂದಿದ್ದ ಕೆಲಸ ಅಂತೂ ಚೆನ್ನಾಗೇ ಆಯಿತು. ಹಾಗೆ ನಾವೇನಾದರೂ ಅಂದ್ಕೊಂಡಾಗ ಆ ಕೆಲಸ ನೀಟಾಗಿ ಆಗಿಬಿಟ್ರೆ ತುಂಬ ಖುಷಿ ಆಗುತ್ತೆ. ಇನ್ ಕೇಸ್ ಏನಾದರೂ ಸ್ವಲ್ಪ ಇದಾಯಿತು ಅಂದರೆ ಬೇಜಾರಾಗುತ್ತೆ. ಸೊ ಫ್ರೆಂಡ್ಸ್, ಹಾಗೆಯೇ ಮೊನ್ನೆ ಹಾಕಿದ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ, ಸೊ ಸಾಂಬ್ರಾಣಿ ಜೊತೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದರದ್ದು ಇನ್ನೊಂದು ಸಲ ಹೇಳ್ತೀನಿ. ಹಾಗೆ ರೇಟ್ಗಳೆಲ್ಲನು ಹೇಳ್ತೀನಿ ಈ ವಿಡಿಯೋದಲ್ಲಿ. ರೇಟನ್ನು ಕೇಳಿದ್ರೆ ಅಲ್ವಾ ಫ್ರೆಂಡ್ಸ್, ಇದು ಸಾಂಬ್ರಾಣಿ ಪ್ಯಾಕೆಟ್ ಏನಿದೆ ಆರೆಂಜ್ ಕಲರು, ಸಾಂಬ್ರಾಣಿ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದು ಪುಡಿ ಸಾಂಬ್ರಾಣಿನೇ. ಅದ್ರ ಜೊತೆ ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಲಾವಂಚದ ಬೇರು, ಸೊ ಇದು ಲಾವಂಚ, ಇದು 50 ರುಪೀಸ್ಗೆ ತೊಗೊಳ್ಳಿ ಸಾಕು, ಇಷ್ಟಿಷ್ಟು ಕೊಡ್ತಾರೆ. ಈ ಲಾವಂಚದ ಬೇರನ್ನು ಏನೇ ದೋಷಗಳಿದ್ದರೂ ಸಹ ನಾವು ಕಳಶ ಹತ್ರ ಹಾಕಿದ್ರೆ ಎಲ್ಲ ದೋಷವೂ ಪರಿಹಾರ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಲಾವಂಚದ ಬೇರು ತುಂಬಾ ಒಳ್ಳೆಯದು ಮನೇಲಿದ್ದರೆ, ಹಾಗಾಗಿ ಇದನ್ನು ತೊಳೆದ ಜೊತೆಗೆ ಸಾಂಬ್ರಾಣಿ ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ಲಾವಂಚ ಬೇರು ಅಂತ ಕರೀತಾರೆ. ಈ ಹೆಸರುಗಳೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಜಟಾಮಸಿ ಅಂತ ಹೆಸರು. ಸೊ ಜಟಾಮಸಿ ಹೆಸರು ಇದ್ದದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು. ಸೊ ಜಟಾಮಸಿ, ಹಾಗೆ ಲಾವಂಚ ಮತ್ತು ಇದು ಸಾಂಬ್ರಾಣಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಐಟಮ್ಸ್ ಇದೆ, ಅದನ್ನು ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಮಾಡಿ ಸಾಂಬ್ರಾಣಿ ಹಾಕೋದ್ರಿಂದ ವಾರಗಳಲ್ಲಿ ಡೈಲಿ ಹಾಕ್ಬೋದು. ಡೈಲಿ ಹಾಕೋಕ್ಕಾಗಲಿ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ಹಾಕಬೇಕು. ಇದು ತಾಮಶಕ್ತಿ ಅಂತ ಹೇಳಿಬಿಟ್ಟು, ಸೊ ಇದನ್ನೆಲ್ಲ ಪುಡಿ ಮಾಡಿಬಿಟ್ಟು ಕೈಯಲ್ಲೇ ಪುಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನಾವು 15 ದಿನಕ್ಕೆ ಒಂದು ಸಲನೂ ಹಾಕ್ಬೋದು. ಇದು ಬಂದುಬಿಟ್ಟು ಮಲ್ಲಮಾತಂಗಿ ಅಂತ, ಇದು ಲವಂಗ, ಹಾಗೆ ಇದು ಬಿಳಿ ಸಾಸಿವೆ. ಇವಿಷ್ಟನ್ನು ನಾವು ಮಿಕ್ಸ್ ಮಾಡಿಟ್ಕೊಂಡು ನಾವು ಪೂಜೆ ಮಾಡ್ಕೊಳ್ತಾ ಸಾಂಬ್ರಾಣಿ ಹಾಕ್ತಾ ಬಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಸೊ ಮನೇಲಿ ಎಷ್ಟೇ ನೆಗೆಟಿವಿಟಿ ಇದ್ದರೂ ಎಲ್ಲನೂ ಹೋಗುತ್ತೆ. ಆಲ್ರೆಡಿ ಸಾಂಬ್ರಾಣಿ ಅಂದ್ರೇ ಒಳ್ಳೆಯದು, ನಿಮ್ಮೆಲ್ಲರಿಗೂ ಗೊತ್ತು ಸಾಂಬ್ರಾಣಿ ಹಾಕಿದ್ರೇ ಎಷ್ಟೊಂದು ಒಳ್ಳೆಯದಾಗುತ್ತೆ ಅಂತ. ಅದರಲ್ಲಿ ನೀವು ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಹಾಕೋದ್ರಿಂದ ಅದು ಒಳ್ಳೆಯ ರಿಸಲ್ಟ್, ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಸೊ ಹಬ್ಬದ ದಿನ ನಾವು ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹೇಗೆ ಮಿಕ್ಸ್ ಮಾಡೋದನ್ನೋದು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಿಷ್ಟಕ್ಕೂ ಸಾಂಬ್ರಾಣಿ ಹಾಕೋದು. ಹಾಗೆಯೇ ಇದು ಬಂದು ಪೀಠ. ಸೊ ಪೀಠದ ಬೆಲೆ ಏನು ಅಂತ ಕೇಳಿದರೆ, ಹಾಗೆಯೇ ಇದು ಬೆಳ್ಳಿದ ಅಂತ ಕೇಳಿದ್ರಿ ಫ್ರೆಂಡ್ಸ್, ಇದು ಬೆಳ್ಳಿದಲ್ಲ, ಇದು ಜರ್ಮನ್ ಸಿಲ್ವರು. ಇದರದ ರೇಟ್ ಬಂದು 500 ರುಪೀಸ್ ಫ್ರೆಂಡ್ಸ್. ಸೊ ತುಂಬ ಚೆನ್ನಾಗಿದೆ, ಬೆಳ್ಳಿ ಥರನೇ ಇದೆ ಅಲ್ವಾ. ಸೊ ದೇವ್ರ ಮನೆಯಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿದೆ ಇದೂ. ಸೊ ನಮಗೆ ಕಳಶ ಇಡೋದಕ್ಕೆ, ಸೊ ನಾರ್ಮಲ್ ಡೇಸ್ ಡೈಲಿ ಪೂಜೆ ಮಾಡೋದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕಳಶ ಕೂಡಿಸೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಇದರ ಬೆಲೆ ಬಂದು 500 ರುಪೀಸು.
ಫ್ರೆಂಡ್ಸ್, ಹಾಗೆಯೇ ನೆಕ್ಸ್ಟು ಜಡೆ ಬಿಲ್ಲೆ ಕೇಳಿದ್ರಿ. ಸೊ ಜಡೆ ಬಿಲ್ಲೆ ಎಷ್ಟಾಯಿತು ಅಂತ ಹೇಳಿ, ಹಾಗೆಯೇ ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳಿದ್ರಿ. ಫ್ರೆಂಡ್ಸ್, ನನಗೆ ಚಿಕ್ಕ ಸಿಗಲಿಲ್ಲ, ನಾನು ಇಷ್ಟನ್ನು ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು, ಒಂದೇ ಕಂತಿಗೆ ಅಂಗಡಿಯಲ್ಲಿ ತೊಗೊಂಡಿದ್ದು. ಹಾಗಾಗಿ ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ ತೊಗೊಳ್ಳೋಷ್ಟು ಟೈಮು ಸಹ ನನಗಿರಲಿಲ್ಲ. ಹಾಗಾಗಿ ಎಲ್ಲ ಒಂದೇ ಕಡೆ ಸಿಗ್ತಲ್ಲ ಅಂತ ಹೇಳಿ ಸೊ ಇದನ್ನೇ ತೊಗೊಂಡಿದ್ದೀನಿ. ಹಾಗೆ ನನಗೆ ಇನ್ನೊಂದು ಡೌಟ್ ಇದೆ. ಸೊ ನಾವೇನೀಗ ದೇವ್ರಿಗೆ ಹಾಕ್ತಾ ಇದ್ದೀವಲ್ಲ, ಇದನ್ನು ನಾವು ಯೂಸ್ ಮಾಡ್ಬೋದಾ ಅಂತ ನನಗೂ ಸ್ವಲ್ಪ ಡೌಟ್ ಇದೆ. ಜಡೆ ಬಿಲ್ಲೆನ ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಇದ್ರ ಬಗ್ಗೆ ನನಗೂ ಸರಿಯಾಗಿ ಗೊತ್ತಿಲ್ಲ, ದೇವ್ರಿಗೆ ಮಾತ್ರ ಯೂಸ್ ಮಾಡಬೇಕಾ ಅಥವಾ ನಾವು ಯೂಸ್ ಮಾಡ್ಬೋದಾ ಜಡೆ ಬಿಲ್ಲೆನ ಅಂತ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ, ಯೂಸ್ ಮಾಡ್ಬೋದಾ ಬೇಡವಾ ಅಂತ. ಹಾಗೆಯೇ ಇದ್ರ ಬೆಲೆ ಬಂದು 400 ರುಪೀಸು ಜಡೆ ಬಿಲ್ಲೆ, 350 or 400 ರುಪೀಸ್ ಒಳಗಡೆ ಸಿಗುತ್ತೆ. ಹಾಗೆ ನೆಕ್ಸ್ಟು ಸಾರಿ ಕೇಳಿದ್ರಿ. ಸೊ ಸಾರಿ ಬೆಲೆ ಎಷ್ಟು ಅಂತ ಹೇಳಿ, ಸೊ ಸಾರಿ ಪ್ರೈಸು ಬಂದಿದ್ದು ಕಾಟನ್ನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಾಟನ್ ಯಾಕೆ ತೊಗೊಂಡೆ ಅಂತಂದರೆ, ಸೊ ಕಾಟನ್ ಅಂದರೆ ಅದು ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಶುಕ್ರನಿಗೆ ಕಾಟನ್ ಅಂದರೆ ತುಂಬಾ ಪ್ರಿಯವಾದದ್ದು. ಹಾಗೆ ಶುಕ್ರವಾರ ನಾವು ಮಹಾಲಕ್ಷ್ಮಿನ ಕೂರಿಸೋದ್ರಿಂದ ಮಹಾಲಕ್ಷ್ಮಿಗೂ ಸಹ ಕಾಟನ್ ಅಂದರೆ ತುಂಬ ಇಷ್ಟ. ಅದು ತುಂಬ ಸಾಫ್ಟಾಗಿ ಮೆದುವಾಗಿರುತ್ತಲ್ಲ, ಹಾಗಾಗಿ ಮಹಾಲಕ್ಷ್ಮಿಗೂ ಇಷ್ಟ ಅಂತ ಹೇಳಿ ನಾನು ಕಾಟನ್ ಸೀರೆನೇ ತೊಗೊಂಡಿದ್ದು. ಇದರ ಬೆಲೆಯೂ ಅಷ್ಟೇ, 400 ರುಪೀಸು ಫ್ರೆಂಡ್ಸ್. ಸೊ ತುಂಬ ಚೆನ್ನಾಗಿದೆ ಸಾರಿ. ಉಡ್ಸಿದ ಮೇಲೆ ನೋಡಬೇಕು, ನನಗೆ ಇನ್ನೂ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಫ್ರೈಡೇ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಫ್ರೈಡೇ ವಿಡಿಯೋ ಅಂತೂ ಖಂಡಿತ ಶೇರ್ ಮಾಡ್ತೀನಿ. ಹೇಗೆ ಉಡಿಸ್ತೀನಿ ಹೆಂಗೆ ಅಂತ ನನಗೂ ಒಂದು ಎಕ್ಸೈಟ್ಮೆಂಟ್ ಇದೆ. ಹಾಗಾಗಿ ಇದು ಕಾಟನ್ ಸೀರೆನೇ ಬೆಸ್ಟ್ ಅಂತ ಹೇಳಿ ನಾನು ಕಾಟನ್ ಸ್ಯಾರಿನೇ ತೊಗೊಂಡಿದ್ದು. ಮತ್ತು ಇನ್ನೊಂದೇನಂತಂದರೆ, ಜರಿ ಸೀರೆಗಳೆಲ್ಲ ತೊಗೊಂಡು, ರೇಷ್ಮೆ ಸೀರೆಗಳೆಲ್ಲ ತೊಗೊಂಡು, ಅದು ಸ್ವಲ್ಪ ವೆಯ್ಟ್ ಎಲ್ಲ ಇರುತ್ತಲ್ವ, ಹಾಗಾಗಿ ಏನಾದರೂ ಮತ್ತೆ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ಹೇಳಿ ನಾನು ಲೈಟ್ ವೆಯ್ಟ್ ಆಗಿರೋಂಥ ಒಂದು ಕಾಟನ್ ಸೀರೆನೇ ತೊಗೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇದು ಬೆಳ್ಳಿ ಮುಕುಟನ ಕೇಳಿದ್ರಿ. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿ, ಸೊ ಫ್ರೆಂಡ್ಸ್ ಲಕ್ಷ್ಮೀ ಮುಕುಟ ಬಂದುಬಿಟ್ಟು, ಸೊ ಕೆಲವರು ಮುಖವಾಡ ಅಂತ ಕೇಳಿದ್ರಿ, ಕೆಲವರು ಮುಕುಟ ಅಂತ ಕೇಳಿದ್ರಿ. ಸೊ ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆಯೇ ಪ್ರೈಸ್ ಬಂದು ಇದು 7500 ರುಪೀಸ್ ಆಯಿತು, ಅರೌಂಡ್ 100 ಗ್ರಾಮ್ಸ್ ಹತ್ತಿರ ಬಂತು. ಸೊ ಹಾಗಾಗಿ 7500 ಆಯಿತು. ಇನ್ನೂ ಚಿಕ್ಕದು ಸಿಗುತ್ತೆ ಅಂದರೆ ಅದು ಕಳಶಕ್ಕೆ ತುಂಬ ಚಿಕ್ಕದಾಗಿ ಕಾಣುತ್ತೆ, ಒಂದು 3500 ರುಪೀಸ್ ಇತ್ತು. ಅದು ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡಿಲ್ಲ. ಇದಾದರೆ ಕಳಶಕ್ಕೆ ತೆಂಗಿನಕಾಯಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇವತ್ತೇನು ಕಿವಿಗೆ ಹೋಲ್ ಸಹ ಮಾಡಿಸಿ ಓಲೆಗಳನ್ನೂ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಲಿಪ್ಸ್ಟಿಕ್ಕು ಮತ್ತು ಐಲೈನರು ಇದೆಲ್ಲ ಯಾವುದು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ದೇವ್ರಿಗೆ. ಏನಿದ್ರೂ ನಾವು ಸನಾತನ ಧರ್ಮದಲ್ಲಿ ಏನು ಫಾಲೋ ಮಾಡ್ಕೋಬರ್ತಿದ್ವಿ ಅದನ್ನೇ ಮಾಡೋಣ. ಸೊ ಅರ್ಶಿನ ಏನೇ ಮಾಡಿದ್ರು, ಏನೇ ಮೇಕಪ್ ಮಾಡಿದ್ರೂ ಅರ್ಶಿನ ಕುಂಕುಮದಿಂದನೇ ಮೇಕಪ್ ಮಾಡಿ ಫ್ರೆಂಡ್ಸ್. ಬೇರೆ ಏನು ಎಕ್ಸ್ಟ್ರಾನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಲಿಪ್ಸ್ಟಿಕ್ಕಿಗೆ ಏನಾದರೂ ನೀವು ಹಾಕಲೇಬೇಕು ಅಂತಂದರೆ ನೀವು ಕುಂಕುಮದಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ. ಹಾಗೆಯೇ ಐಬ್ರೋಸು ಅಷ್ಟೇನೆ, ಐಬ್ರೋಸ್ ಏನಾದರೂ ಮಾಡಲೇಬೇಕು ಅಂತಂದರೆ ಅರ್ಶಿನಿಂದನೇ ನಾವು ಮಾಡ್ಕೋಬೋದು. ಸೊ ಎಲ್ಲಮ್ಮ ದೇವ್ರಿಗೆ ಹೇಗೆ ನಾವು ಅರ್ಶಿನಿಂದ ಮಾಡಿರ್ತೀವಲ್ಲ ಅದೇ ಥರ ನೀವು ಮಹಾಲಕ್ಷ್ಮಿಗಳು ಮಾಡ್ಕೋಬೋದು. ಸುಮ್ಮನೆ ನಾವು ಇಲ್ಲದೇ ಇರೋದಲ್ಲ, ಇವಾಗಿನ ಫ್ಯಾಷನ್ ಎಲ್ಲ ನಮ್ಗೆ ಹೆಂಗೆ ಬೇಕೋ ಹಂಗೆ ಅನುಕೂಲ ಮಾಡ್ಕೊಳ್ತಾ ಹೋದರೆ ನಮಗೆ ವ್ರತದ ಪೂರ್ಣ ಫಲ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಸೊ ಫ್ರೆಂಡ್ಸ್, ಹೇಗಿತ್ತು ಈ ವಿಡಿಯೋ? ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡ್ತಾ ರೀ ಫ್ರೆಂಡ್ಸ್, ಖಂಡಿತ ನಿಮ್ಗೆ ಇಷ್ಟ ಆಗೋಂಥ ವಿಡಿಯೋನೇ ಬರುತ್ತೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್. ಫ್ರೆಂಡ್ಸ್, ನಿಮಗೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದೆ, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಅಂದಾಗ ನೀವು ಇವರನ್ನು ಭೇಟಿ ಮಾಡಿ ಫ್ರೆಂಡ್ಸ್. ಶ್ರೀ ಚೌಡೇಶ್ವರಿ ದೇವಿ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಫೋನಿನ ಮುಖಾಂತರನೇ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೋಬೋದು. ಸೊ ಅವ್ರ ನಂಬರ್ಗೆ ಕಾಲ್ ಮಾಡಿ, ಸೊ ನಿಮ್ಗೆ ಏನೇ ಥರ ಪ್ರಾಬ್ಲಮ್ ಇರ್ಬೋದು ಎಲ್ಲ ಪ್ರಾಬ್ಲಮ್ಗೂ ಪರಿಹಾರ ಕಂಡುಕೊಳ್ಳಿ. ಸೊ ಇವಾಗಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮಗಿರೋ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ.